ಫೈನಲ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ವಿತರಣೆ. ಯಮಕನಮಡಿ ಕ್ಷೇತ್ರದ ಬಸ್ಸಾಪುರ ಗ್ರಾಮದಲ್ಲಿ ರಾಹುಲ್ ಅಭಿಮಾನ ಬಳಗ ಹಮ್ಮಿಕೊಂಡಿದ್ದ ಟೆನಿಸ್ ಬಾಲ್ ಹೈಪಿಚ್ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಫೈನಲ್ ಪಂದ್ಯಾವಳಿ ವಿಜೇತರಿಗೆ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಟ್ರೋಫಿ ಮತ್ತು ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದವರು, ಈಗಿನ ಯುವಕರು ಆಟಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕೆಂದು ಕರೆ ನೀಡಿದರು. ಗ್ರಾಮೀಣ ಭಾಗದಲ್ಲಿರುವ ಪ್ರತಿಭೆಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುನಾಥ್ ಪಾಟೀಲ್, ಗುತ್ತಿಗೆದಾರರು ನಿಸಾರ್ ಪುಣಿಕರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಂಗ್ಲಿ ಸಾಬ್ ನಾಯಕ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್ ರಜಪೂತ್, ಗುತ್ತಿಗೆದಾರರು ಗಿರೀಶ್ ಪಾಟೀಲ್, ಶಿಕ್ಷಕರು ಸಂಜು ಲೋಕಳಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನೀಲವ ಕರುಳಿ, ಗ್ರಾಮ ಪಂಚಾಯತಿ ಸದಸ್ಯರಾದ ಭೀಮಶಿ ಕಳ್ಳಿಮನಿ ಉಪಸ್ಥಿತರಿದ್ದರು. ಇವತ್ತು ಬಸಾಪುರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ರಾಹುಲ್ ಜಾರಕಿಹೊಳಿ ಅಭಿಮಾನಿ ಬಳಗ ಎಂಬ ಹೆಸರಿನಲ್ಲಿ ಒಂದು 3 ದಿನದ ಕಾಲ ಒಂದು ಕ್ರಿಕೆಟ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದರು. ಒಂದು ಒಳ್ಳೆಯ ಸ್ಪರ್ಧೆ ಆಯೋಜನೆ ಮಾಡಿದರು. ಒಂದು ಅದ್ಭುತವಂತ ಟೂರ್ನಮೆಂಟ್ ಇಲ್ಲಿ ನಡೀತು. ಎಲ್ಲ ತಂಡಗಾರರು, ಎಲ್ಲ ಆಟಗಾರರಿಗೆ ನಾನು ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ. ಮತ್ತು ಈ ಇದರ ಕಮಿಟಿ ಮಾಡಿದ್ದಾರೆ, ಅವರಿಂದ ಹೊಸಾಪುರ ಗ್ರಾಮದಲ್ಲಿ ಜನಪರವಾಗಿ ಕೆಲಸ ಆಗಲಿ, ಅವ್ರಿಗೆ ಅಲ್ಲಿ ಸಮಾಜ ಸೇವೆ ಮಾಡುವಂಥ ಕೆಲಸ ಆಗಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಅವರೆಲ್ಲ ಕೆಲಸ ಮಾಡಲಿ ಅಂತ ನಾವು ಆಶಿಸ್ತೀವಿ.